ಎಲ್ರಿಗೂ ನಮಸ್ಕಾರ. ನಾನು ವಿದ್ಯಾ ಭಟ್. ವೆಲ್ಕಮ್ ಟು ವಿದ್ಯಾಸ್ ಕಿಚನ್. ಇದು ನನ್ನ ಫಸ್ಟ್ ವಿಡಿಯೋ. ಹಾಗೆ ನಾನು ಒಂದು ಹೆಲ್ದಿ ರೆಸಿಪಿಯಾಗಿ ಬಂದಿದ್ದೀನಿ. ಹಾಗಲ್ಕಾಯಿ ಚಟ್ನಿನು ಮೆಂತೆ ಸೊಪ್ಪಿನ ಪರೋಟ. ಇದೆರಡು ಕಹಿ ಹೇಗಪ್ಪ ಎರಡು ಕಹಿ ತಿನ್ನೋದು ಅಂತ ಆಲೋಚನೆ ಮಾಡಿಬಿಡಿ. ಒಂದ್ಸಲ ಈ ಥರ ಹಾಗಲ್ಕಾಯಿ ಚಟ್ನಿ ಮತ್ತು ಮೆಂತೆ ಸೊಪ್ಪಿನ ಪರೋಟ ಮಾಡಿ ನೋಡಿ. ಮತ್ತು ನಿಮ್ಮ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಈಗ ಹಾಗಲ್ಕಾಯಿ ಚಟ್ನಿ ಮೆಂತೆ ಸೊಪ್ಪಿನ ಪರೋಟ ಮಾಡೋದು ಹೇಗೆ ನೋಡೋ. ಬೇಕಾದ ಸಾಮಾನು ಏನೆಲ್ಲ ನೋಡೋ. ಒಂದು ಕಟ್ಟ ಮೆಂತೆ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕೊಚ್ಕೊಂಡಿದ್ದೇನೆ. ಒಂದು ದೊಡ್ಡ ನೀರುಳ್ಳಿ ಸಣ್ಣಕ್ಕೆ ಕೊಚ್ಕೊಂಡಿದ್ದೇನೆ. ಇದು ಒಂದು ಟೊಮ್ಯಾಟೊ. ಇದನ್ನು ಪ್ಯೂರಿ ಮಾಡಿ ಮಿಕ್ಸಿಲಿ ಹಾಕಿ ಪ್ಯೂರಿ ಮಾಡಿಕೊಂಡಿದ್ದೇನೆ. ಇದು ಮೂರು ಹಸಿಮೆಣಸು. ಇದು ಶುಂಠಿ ಮತ್ತು ಲಸುನ್ ಪೇಸ್ಟ್ ಮಾಡಿಟ್ಟಿದ್ದೇನೆ. ಹಳದಿ ಹುಡಿ, ಜೀರಿಗೆ, ಮೆಣಸಿನ ಹುಡಿ. ಇನ್ನು ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಬಾಣಲಿ ಬಿಸಿಯಾದ ಮೇಲೆ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ, ರಿಫೈನ್ಡ್ ಆಯಿಲ್ ಯಾವುದು ಹಾಕ್ಬೋದು. ನಾನೀಗ ರಿಫೈನ್ಡ್ ಆಯಿಲ್ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದಾಗೆ ಜೀರಿಗೆ ಹಾಕಿ ಜೀರಿಗೆ ಸಿಡಿದು ಬಂದ ಹಾಗೆ ಅದಕ್ಕೆ ಹಸಿಮೆಣಸು ಸಣ್ಣಕ್ಕೆ ಕೊಟ್ಟಿಟ್ಟ ಹಸಿಮೆಣಸು ಪರಿಮಳ ಬಂದ ಹಾಗೆ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ. ನೀರುಳ್ಳಿ ಸ್ವಲ್ಪ ಪಿಂಕಿಶ್ ಕಲರ್ ಬರುವಾಗ ನೀರುಳ್ಳಿ ಸಣ್ಣಕ್ಕೆ ಕೊಚ್ಕೊಳ್ಬೇಕು ಇದಕ್ಕೆ. ಇಲ್ಲಾಂದರೆ ನಿಮಗೆ ಇದು ಪರೋಟ ಲಟ್ಟಿಸುವಾಗ ತುಂಬ ಕಷ್ಟ ಆಗ್ತದೆ. ಸಣ್ಣಕ್ಕೂ ಸ್ವಲ್ಪ ಪಿಂಕಿಶ್ ಕಲರ್ ಬಂದ ಹಾಗೆ ಇದಕ್ಕೆ ನಾವು ಮಾಡಿಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿ ಇದರ ಪೇಸ್ಟ್ ಹಾಕ್ಕೊಳ್ಬೇಕು. ನಾನೊಂದು 3 ನಿಮಿಷದ ಅಂದಾಜಿಗೆ ಇದನ್ನು ಫ್ರೈ ಮಾಡಿಕೊಂಡೆ. ಅದರ ಹಸಿ ಪರಿಮಳ ಎಲ್ಲ ಹೋಗಿದೆ. ಈಗ ಇದಕ್ಕೆ ಹಳದಿ ಹುಡಿ ಮತ್ತು ಮೆಣಸಿನ ಹುಡಿ ಎರಡು ಒಟ್ಟಿಗೆ ಹಾಕುವ. ಇದನ್ನೊಮ್ಮೆ ಚೆನ್ನಾಗಿ ಮಗಚಿ ಕೊಟ್ಟುಕೊಳ್ಳಿ. ಇನ್ನು ಇದಕ್ಕೆ ನಾವು ಮಾಡಿಟ್ಕೊಂಡ ಟೊಮೆಟೊ ಪ್ಯೂರಿ, ಒಂದು ಟೊಮೆಟೊ ತಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಟೊಮೆಟೊದ ಬದಲಿಗೆ ಇದಕ್ಕೆ ಮೊಸರು ಸಹ ಹಾಕ್ತಾರೆ ಹಿಟ್ಟು ಕಲಿಸುವಾಗ. ನಾನೀಗ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಇದೆಲ್ಲ, ಆಗ ಪರೋಟಕ್ಕೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಷ್ಟು ಹುರಿದಾದ್ಮೇಲೆ ನಾವು ಕೊಚ್ಕೊಂಡಿಟ್ಟುಕೊಂಡ ಮೆಂತೆ ಸೊಪ್ಪು ಇದನ್ನು ಹಾಕ್ಕೊಳ್ಬೇಕು. ಈಗ ಒಂದು ಕೊಟ್ಟ ಮೆಂತೆ ಸೊಪ್ಪು ತಗೊಂಡಿದ್ದೇನೆ ನಾನು. ಮೆಂತೆ ಸೊಪ್ಪು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಮೆಂತೆ ಸೊಪ್ಪು ಜಾಸ್ತಿ ಹಾಕಿದ್ರೇ, ಈಗ ನಾನು 10 ಚಪಾತಿ ಅಂದಾಜಿಗೆ ಹೇಳ್ತಾ ಇದ್ದೇನೆ ಸಾಮಾನೆಲ್ಲ. ಅದ ಕಾರಣ ಇದು ಸಾಗುವಾಗ ಸ್ವಲ್ಪ ನೀರು ಬಿಡ್ತದೆ, ಅದಕ್ಕೆ ತೊಂದರೆ ಇಲ್ಲ. ಅದು ಹೆಚ್ಚು ಬೇಯಿಸ್ಬೇಕು ಅಂತಲೂ ಇಲ್ಲ. ನಾವಿದನ್ನು ಜಸ್ಟ್ ಅದೊಂದು ಬಾಡಿದರೆ ಸಾಕಾಗ್ತದೆ ಬಿಸಿಯಲ್ಲಿ. ಓಕೆ, ಈಗೆಲ್ಲ ಚೆಂದ ಮಿಕ್ಸ್ ಆಯಿತು. ಇದನ್ನು ನಾವೀಗ ಆಫ್ ಮಾಡ್ಕೊಳ್ಳೋ. 3 ಬೌಲ್ ಆಗುವಷ್ಟು ಗೋಧಿ ಹುಡಿ ತಗೊಂಡಿದ್ದೇನೆ. ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಕಡಲೆ ಹುಡಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮಸಾಲೆ ಹುಡಿಗೆ ಸೊಪ್ಪು ಹಾಕಲಿಲ್ಲ, ಆದ ಕಾರಣ ಎರಡು ಇದಕ್ಕೂ ಬೇಕಾದಷ್ಟು ಸೇರಿಸ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಉಪ್ಪೆಲ್ಲ ಕಡೆ ಸರಿ ತಾಕ್ಕೊಳ್ಳಿ. ಮಿಕ್ಸ್ ಆದಮೇಲೆ ಮಸಾಲೆನು ಸೇರಿಸ್ತೇನೆ, ಹಿಟ್ಟಿಗೆ ಸೇರಿಸ್ತೇನೆ. ಇದರೊಟ್ಟಿಗೆ ನಾನೊಂದು 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಇದೊಳ್ಳೆ ಟೇಸ್ಟ್ ಬರ್ತದೆ, ಖಾರ ಬೇಕು ಅಂತಾರೆ. ನಾನು ಇದಕ್ಕೆ ಸ್ವಲ್ಪ ಸಹ ನೀರು ಸೇರಿಸದೇ ಹಿಟ್ಟು ಕಲಸ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಇನ್ನೊಂದು 3 ರಿಂದ 5 ನಿಮಿಷದವರೆಗೆ ಹೀಗೆ ಬಿಡುತ್ತೇನೆ ನಾನು ಹಿಟ್ಟನ್ನು. ಬೇಯಿಸುವಾಗ ತುಂಬ ಜಾಗ್ರತೆ ಬೇಕು, ಸ್ವಲ್ಪ ಸಹ ನೀರು ಜಾಸ್ತಿ ಆದರೆ ಪರೋಟ ಲಟ್ಟಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ.
ಈಗ ಇದರಲ್ಲೇ ಇದ್ದ ನೀರಿನಲ್ಲಿ ನಾನು ಹಿಟ್ಟು ಕಲಸಿದ್ದು. ಓಕೆ, ಇದನ್ನೊಂದು 3-5 ನಿಮಿಷ ಒಟ್ಟಿಗೆ ಹೀಗೆ ಬಿಡುವ. ಈಗ ಇದರೊಟ್ಟಿಗೆ ಪರೋಟದೊಟ್ಟಿಗೆ ತಿನ್ನಲಿಕ್ಕೆ ಸಾಸ್ ಚಟ್ನಿ ಇದರೊಟ್ಟಿಗೆ ತಿನ್ಬೋದು. ನಾನೀಗ ಇಲ್ಲೊಂದು ಹಾಗಲಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ ಇದರೊಟ್ಟಿಗೆ. ಅದಕ್ಕೆ ಬೇಕಾದ ಸಾಮಾನು ಎಲ್ಲ ನೋಡುವ. ಹಾಗಲಕಾಯಿ, ಬಿಳಿ ಹಾಗಲಕಾಯಿ ನಾನು ಸಣ್ಣಕ್ಕೆ ಕೊಚ್ಕೊಂಡಿದ್ದೇನೆ. ಇದರೊಟ್ಟಿಗೆ ಒಂದು ಅರ್ಧ ತೆಂಗಿನಕಾಯಿ, ಒಂದು ದೊಡ್ಡ ನೀರುಳ್ಳಿ ಸಣ್ಣಕ್ಕೆ ಕೊಚ್ಕೊಂಡಿದ್ದೇನೆ, ಉದ್ದಿನಬೇಳೆ 1-2 ಚಮಚ, ಒಂದು ಚಮಚ 1 ಟೇಬಲ್ ಸ್ಪೂನ್ ಸಾಸಿವೆ, ಒಂದು ನಿಂಬೆ ಸಣ್ಣ ನಿಂಬೆ ಹುಳಿಗೆ ಹತ್ರದಷ್ಟು ಹುಳಿ, ಒಂದು 3 ಸುಂಡು ಇದು ಬೆಲ್ಲ ನೀವು ಕಾಣ್ಬೋದು. ಈಗ ನಾನು ಇದರಲ್ಲಿ ಬೆಲ್ಲ ಹಾಕ್ತೇನೆ. ಇದರೊಟ್ಟಿಗೆ ಒಂದು 5 ಉರಿನ ಮೆಣಸು, 2 ಕುಂಬಳಮೆಣಸು ಹಾಕಿದ್ದೇನೆ, ಕುಂಬಳಮೆಣಸು ಟೊಮೆಟೊ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಈಗ ಚಟ್ನಿಗೆ ನಾನು ತೆಂಗಿನೆಣ್ಣೆ ತಗೊಂಡೆ. ಹಾಗೆ ಬಿಸಿಯಾದ ಹಾಗೆ ನಾನು 2 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, ಉದ್ದಿನಬೇಳೆಯಿಂದ ಒಳ್ಳೆ ಟೇಸ್ಟ್ ಬರ್ತದೆ ಚಟ್ನಿಗೆ. ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೆ ಬ್ರೌನ್ ಕಲರಿಗೆ ಬಂದು ಸ್ವಲ್ಪ ನಾನು ಸಾಸಿವೆ ಹಾಕ್ತೇನೆ. ಸಾಸಿವೆ ಎಲ್ಲ ಸಿಕ್ಕಿದ ಮೇಲೆ ಒಣಮೆಣಸು, ಒಣಮೆಣಸು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದನ್ನೆಲ್ಲ ಒಂದು ಮಿಕ್ಸಿಗೆ ಜಾರಿಗೆ ಹಾಕ್ಕೊಳ್ಳುವ. ಇದಿಷ್ಟು ಒಣಲೆಯಲ್ಲಿ ಒಂದು 1/2 ಚಮಚ, 1 ಚಮಚ ತಗೊಳ್ಳಿ, 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡೆ. ಇದು 1 ಹಾಗಲಕಾಯಿ ತಗೊಂಡಿದ್ದೇನೆ ನಾನು. ಈ 1 ಹಾಗಲಕಾಯಿ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಬೋದು. ಸ್ವಲ್ಪ ಬ್ರೌನ್ ಕಲರಿಗೆ ಬಂದ ಹಾಗೆ ಇದಕ್ಕೆ ನಾವು ಕೊಚ್ಚಿಟ್ಟ ನೀರುಳ್ಳಿ, 1 ದೊಡ್ಡ ನೀರುಳ್ಳಿ ಹಾಕಿದ್ದೇನೆ. ಆ ನೀರುಳ್ಳಿ ಹಾಕಬೇಕು. ಕಲರಿಗೆ ಬಂತು. ನೀವು ಎಷ್ಟು ಫ್ರೈ ಮಾಡ್ತೀರಿ ಅಷ್ಟು ಟೇಸ್ಟ್ ಬರ್ತದೆ. ಈ ಕೊಚ್ಚಿಟ್ಟ 1 ನೀರುಳ್ಳಿ ಕೊಚ್ಚಿಟ್ಟಿದ್ದೇವೆ, ಅದನ್ನು ಇದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಇದನ್ನು ಸುಷ್ಟೆ ಹೈ ಫ್ಲೇಮಲ್ಲಿಟ್ಟು, ಯಾಕಂದರೆ ನೀರಿನ ಫ್ರಿಚ್ ಇರ್ತದೆ ಟೊಮೆಟೊದಲ್ಲಿ ನೀರುಳ್ಳಿಯಲ್ಲೆಲ್ಲ, ಆಗ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಬೋದು. ಇದೀಗ 1-4 ನಿಮಿಷ ಆಯಿತು ನಾನು ಫ್ರೈ ಮಾಡೋದು. ನೀರುಳ್ಳಿ ಎಲ್ಲ ಸ್ವಲ್ಪ ಬಾಡುವಾಗ ನೀರುಳ್ಳಿ ಎಲ್ಲ ಸ್ವಲ್ಪ ಬಾಡಿತ್ತು. ಇದೇ ಮಿಕ್ಸಿಯಲ್ಲಿ ನಾನು ಈ ಮಸಾಲೆ ಹಾಕಿದ ಮಿಕ್ಸಿಯಲ್ಲೇ ಉದ್ದಿನಬೇಳೆ, ಸಾಸಿವೆ, ಇದೆ ಮೆಣಸು ನಾನು ಒಟ್ಟಿಗೆ ಯಾಕೆ ಹಾಕಲಿಲ್ಲ ಅಂದರೆ, ಇನ್ನು ಇದಕ್ಕೆ 1 ನಿಂಬೆಹುಳಿ ಗಾತ್ರದ ಹುಳಿ, ಹುಣಸೆ ಹುಳಿ, 1-3 ತುಂಡು ಬೆಲ್ಲ, 2 ತುಂಡು ಸಾಕು, ಅದನ್ನು ಬೇಡ ಅಂತವ್ರು ಸ್ಕಿಪ್ ಮಾಡ್ಕೊಳ್ಬೋದು. 1/2 ತೆಂಗಿನಕಾಯಿ ಇದನ್ನು ಒಟ್ಟಿಗೆ ಮಾಡಿ ಹಾಕ್ತೇನೆ. ಇದಕ್ಕೆ ಅಗತ್ಯ ಇದ್ದಷ್ಟು ಉಪ್ಪು. ನಿಮ್ಮ ಟೇಸ್ಟ್ ಏನನ್ಸಾರ ಹಾಗೆ ಹಾಕ್ಕೊಂಡು ಡ್ರೈ ಆಗಿ, ನಾನು ನೀರು ಹಾಕಲಿಲ್ಲ ಇದಕ್ಕೆ, ಡ್ರೈ ಆಗಿ ಗ್ರೈಂಡ್ ಮಾಡಿಕೊಂಡೆ. ಇದನ್ನೊಂದು ಪಾತ್ರೆಗೆ ತೆಗೆಯುವ. ಚಟ್ನಿ ರೆಡಿ ಪರೋಟಕ್ಕೆ. ಇನ್ನು ಪರೋಟ ಮಾಡೋದು ಹೇಗೆ ಅಂತ ನೋಡುವ. ಪರೋಟ ಈಗ 1-5 ನಿಮಿಷ ಕಲಸಿಟ್ಟ ಹಿಟ್ಟು ತಗೊಂಡು ವಾಪಸ್ ಕೈಯಿಂದ ನಾದಿಕೊಳ್ಳಿ. ಚಪಾತಿ ಲಟ್ಟಿಸಿದಾಗೆ ಸ್ವಲ್ಪ ತುಪ್ಪನ ಎಣ್ಣೆನೂ ಹಾಕ್ಕೊಳ್ಬೋದು. ಇದು ಆಪ್ಷನಲ್, ಬೇಕು ಅಂತಾರೆ ಹೀಗೆ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಡೈರೆಕ್ಟ್ ಚಪಾತಿ ಹಾಗೆ ಲಟ್ಟಿಸಿ ಹಾಗೂ ಸಹ ಬಿಸಿ ಮಾಡ್ಬೋದು. ಈಗ ನಾನು
ಸ್ವಲ್ಪ ಲೇಯರಾಗಿ ಬರ್ತದೆ ಹೀಗೆ ಮಾಡೋದ್ರಿಂದ. ಎರಡು ಸೈಡು ಸ್ವಲ್ಪ ಮಾಡಿಕೊಂಡು ಮತ್ತು ರೌಂಡ್ ಬರ್ತದೆ ಚಪಾತಿ ಪರೋಟ, ಯಾಕಂದರೆ ನಾವು ಹಿಟ್ಟು ಸೊಪ್ಪೆಲ್ಲ ಹಾಕಿದ ಕಾರಣ ಸೈಡೆಲ್ಲ ಸ್ವಲ್ಪ ಟೇಡ ಮೇಡ ಎಲ್ಲ ಬರ್ತದೆ. ಹೀಗೆ ಮಾಡೋದ್ರಿಂದ ಸ್ವಲ್ಪ ರೌಂಡಾಗಿ ಸಹ ಬರ್ತದೆ. ಈಗ ಲಟ್ಟಿಸ್ಕೊಂಡ ಪರೋಟವನ್ನು ಬಾಣಲೆಲ್ಲ ಹಾಕಿ ಕಾಯಿಸಿ ತೆಗಿಬೇಕು. ಕಾಯಿಸಿ ಕೊಡಿ, ಒಳ್ಳೆ ಸ್ಮೆಲ್ ಬರ್ತದೆ. ಈಗ ಮೆಂತ್ಯೆ ಸೊಪ್ಪಿನ ಮೆಂತ್ಯದೊಂದು ಫ್ರೈ ಆಗೋಗೊಂದು ಒಳ್ಳೆ ಫ್ಲೇವರಲ್ಲ, ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಆದಮೇಲೆ ಇದನ್ನು ಒಂದು ಪಾತ್ರಕ್ಕೆ ಪ್ಲೇಟಿಗೆ ಹಾಕ್ಕೊಳ್ಳಿ. ಇದರ ಮೇಲೆ ಬಟರ್ ಹಾಕ್ಕೊಂಡು ತಿನ್ನಲಿಕ್ಕೂ ಸಹ ಒಳ್ಳೆ ಟೇಸ್ಟ್. ಬಟ್ ನಾನೀಗ ಚಟ್ನಿ ಮಾಡ್ಕೊಂಡಿದ್ದೇನಲ್ಲ, ಒಂಚೂರು ತುಪ್ಪ ಹಾಕ್ಕೊಳ್ತೀನಿ. ಮಕ್ಕಳಿಗೆಲ್ಲ ಹೇಗೆ ಕೊಡ್ಬೋದು ತುಪ್ಪ ಹಾಕ್ಕೊಂಡು ಇದು ಮಾಡಿಕೊಂಡು. ಈ ಚಟ್ನಿನೂ ತಿಂತಾರೆ ಮಕ್ಕಳು ಒಳ್ಳೆದರಲ್ಲಿ. ಇದರೊಟ್ಟಿಗೆ ಚಟ್ನಿ ಹೀಗೆ ಚಟ್ನಿ, ಅದರ ಜೊತೆ ಗಟ್ಟಿ ಮೊಸರು. ಇದನ್ನು ಚಟ್ನಿಯಲ್ಲಿ ಅದ್ದಿ ಮೊಸರಲ್ಲಿ ಅದ್ದಿ ತಿನ್ನಬೇಕು. ಸೂಪರ್ ಟೇಸ್ಟ್. ಒಮ್ಮೆ ಮಾಡಿಯೆಲ್ಲ ನೋಡಿ, ನಿಮ್ಮ ಶೇರ್ ಲೈಕ್ ಕಮೆಂಟ್ ತಿಳಿಸಿ ನನಗೆ. ಥ್ಯಾಂಕ್ ಯು.